ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆಕಾಶದಲ್ಲಿ ಒಂದು ಸೂಚನೆ, ರೆಫರೆನ್ಸ್ ಪುಟ 5111, ಪುಟದ ಸಂಖ್ಯೆ 188-189. ಯೇಸುವಿನ ದಿನದಲ್ಲಿದ್ದ ಧಾರ್ಮಿಕರು ಹಾಗೂ ಬೋಧಕರಲ್ಲಿ ಪ್ರಮುಖರಾಗಿದ್ದ ಶಾಸ್ತ್ರಿಗಳು ಮತ್ತು ಪರಿಸಾಯರು ಯೇಸುವು ಜನರನ್ನು ತಲುಪಿಸುವುದರಲ್ಲಿ ಯಶಸ್ಸಾಗಿದ್ದದನ್ನು ನೋಡಿ ಕಂಗಾಲಾಗಿ ತೊಂದರೆಗೊಳಗಾಗಿದ್ದರು. ಆತನನ್ನು ಸಂತೋಷದಿಂದ ಕೇಳುತ್ತಿದ್ದವರಲ್ಲಿ ಮುಖ್ಯವಾಗಿ ಸಾಮಾನ್ಯ ಜನರಾಗಿದ್ದು ನಿಜ. ಯಹೂದ್ಯರ ಧಾರ್ಮಿಕ ಬೋಧಕರು ಅವರನ್ನು ಸುಂಕದವರು ಮತ್ತು ಪಾಪಿಗಳು ಎಂದು ಹೆಸರಿಸಿ ಅವರನ್ನು ತಿರಸ್ಕಾರದಿಂದ ನೋಡುತ್ತಿದ್ದು ಅವರನ್ನು ಸಹೋದರರೆಂದು ಅಂಗೀಕರಿಸಲು ನಿರಾಕರಿಸಿದ್ದರು. ಅವರು ಯೇಸುವು ತಮಗೆ ಒಬ್ಬ ಪ್ರತಿಸ್ಪರ್ಧಿಯಾಗಿ ಯಶಸ್ವಿಯಲ್ಲಿರುವನೆಂದು ಎಣಿಸಿ ಹೆದರಿಕೊಂಡಿದ್ದರು. ಇದಕ್ಕೆ ಕಾರಣವೇನೂ ಇಲ್ಲದೇ ಇರಲಿಲ್ಲ. ಏಕೆಂದರೆ ಒಬ್ಬ ಬೋಧಕನಾಗಿ ಯೇಸುವಿನ ಉತ್ಕೃಷ್ಟತೆಯ ಕಾರಣದ ದೆಸೆಯಿಂದ ಬೋಧಕರಾಗಿ ಅವರ ಸ್ವಂತ ಪ್ರಖ್ಯಾತಿಯು ಕುಂದಿ ಹೋಗುತ್ತಿತ್ತು. ಆತನ ಅದ್ಭುತವಾದ ಸಜೀವ ವಾಕ್ಯಗಳು ಅನೇಕರ ಹೃದಯಗಳನ್ನು ಸ್ಪರ್ಶಿಸಿತ್ತು. ಈ ಪರಿಸಾಯರು ಯೇಸುವನ್ನು ಪರೀಕ್ಷಿಸಿ ಆತನಲ್ಲಿ ವಿಶೇಷವಾಗಿ ತಪ್ಪು ಕಂಡು ಹಿಡಿಯಲು ಬಂದಿದ್ದರು. ಆಕಾಶದಲ್ಲಿ ಒಂದು ಸೂಚನೆಯನ್ನು ಅವರು ಕೇಳಿಕೊಂಡಿದ್ದರು. ರೋಗಿಗಳನ್ನು ಗುಣಪಡಿಸುವುದು ಮುಂತಾದವುಗಳಿಂದ ಜನರಿಗೆ ನೀಡುತ್ತಿದ್ದ ಅನೇಕ ಸೂಚನೆಗಳನ್ನು ಉಪೇಕ್ಷಿಸುವಂತೆ ಮಾಡುವುದು ಅವರ ನಿಜವಾದ ಉದ್ದೇಶವಾಗಿತ್ತು. ಈ ಎಲ್ಲವನ್ನು ನಿರ್ಲಕ್ಷಿಸುವವರಾಗಿ ಅವರು ಹೇಳಿದ್ದು, ಯಾವ ಸೂಚನೆಯನ್ನು ನಮಗಾಗಿ ಆಕಾಶದಲ್ಲಿ ತೋರಿಸಲು ನಿನಗೆ ಸಾಧ್ಯ? ನಮಗಾಗಿ ಆಕಾಶದಲ್ಲಿ ಒಂದು ಸೂಚನೆಯನ್ನು ತೋರಿಸಿಕೊಡು, ಆಗ ನಾವು ನಿನ್ನನ್ನು ನಂಬುವೆವು. ಮೆಸ್ಸಿಯನ್ನು ಮಾಡುವ ಕಾರ್ಯಗಳ ವಿಷಯದಲ್ಲಿ ತಮ್ಮದೇ ಆದ ಕಲ್ಪನೆ ಹೊಂದಿದ್ದ ಯಹೂದ್ಯರ ಪ್ರಮುಖ ಅಧಿಕಾರಿಗಳಿಂದ ತಾನು ಮೆಸ್ಸಿಯನ್ ಎಂಬುವುದಕ್ಕೆ ಸಾಕ್ಷಿಯಾಗಿ ಯೇಸುವು ಮಾಡುತ್ತಿದ್ದ ಕಾರ್ಯಗಳ ಬಗ್ಗೆ ಕೆಲಮೆಟ್ಟಿನ ಸಹಾನುಭೂತಿಯನ್ನು ಪಡೆದು ಸಮರ್ಥನಾಗಲು ಆ ಕಾಲದಲ್ಲಿದ್ದ ಸಂಗತಿಗಳು ಎಷ್ಟೋ ವಿಭಿನ್ನವಾಗಿದ್ದವೆಂಬುದು ನಾವು ನೆನಪಿನಲ್ಲಿಡಬೇಕು. ಮೆಸ್ಸಿಯನ ಬಗ್ಗೆ ಪ್ರವಾದನೆಗಳು ಹಲವಾರು ಸಂಗತಿಗಳನ್ನು ಹೇಳಿದ್ದವು. ಆದರೆ ಅವರು ಅವುಗಳನ್ನು ಓದುವಾಗ ಆತನ ಮಹಿಮೆಯ ಮತ್ತು ಯಹೂದ್ಯ ಜನಾಂಗಕ್ಕೆ ಲಭಿಸುವ ಅಧಿಕಾರಿಗಳ ಬಗ್ಗೆ ಹಾಗೂ ಯಹೂದ್ಯ ಜನಾಂಗವು ಕಡೆಯಲ್ಲಿ ಎಲ್ಲ ಜನಾಂಗಗಳಿಗೂ ನೀಡುವ ಆಶೀರ್ವಾದಗಳ, ಅಂದರೆ ಮೆಸ್ಸಿಯನ ಕಾಲದಲ್ಲಿ ಲೋಕಕ್ಕಾಗುವ ಆಶೀರ್ವಾದಗಳ ಬಗ್ಗೆ ವಿಶೇಷವಾದ ಗಮನ ನೀಡಿದ್ದರು. ಆದರೆ ಶಾಸ್ತ್ರವಚನಗಳು ಹೇಳುವ ಬೇರೆ ವಿಧವಾದ ಸಂಗತಿಗಳನ್ನು ಅವರು ನಿರ್ಲಕ್ಷಿಸುವವರಾಗಿ ಅವುಗಳನ್ನು ಜಾಗರೂಕತೆಯಿಂದ ಅಥವಾ ಗಾಢವಾದ ಅಧ್ಯಯನ ಮಾಡಿರಲಿಲ್ಲ. ಈ ಇತರ ಶಾಸ್ತ್ರವಚನಗಳು ಮೆಸ್ಸಿಯನ್ನು ಹೇಗೆ ಮಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ, ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲಿಲ್ಲ. ತಾನು ಖಂಡನೆಗೊಳಗಾಗಿ ಮರಣದಂಡನೆಯಿಂದ ತಪ್ಪಿಸಿಕೊಳ್ಳ ಸಲುವಾಗಿ ಬಾಯಿ ತೆರೆಯಲಿಲ್ಲವೆಂಬ ಅರ್ಥದಲ್ಲಿ ಆತನು ಮೂಕನಂತೆ ಮೌನವಾಗಿದ್ದನು. ಆತನು ಹೇಗೆ ಬಂದಿಗಳಿಗೆ ಕದ ತೆರೆಯುವುದನ್ನು ಬೋಧಿಸುವನೆಂಬುವುದನ್ನು ಮತ್ತು ಕುರುಡರ ಕಣ್ಣುಗಳು ತೆರೆಯುವುದು ಎಂಬುವುದನ್ನು ಅವರಿಗೆ ತಿಳಿಸಿದ್ದವು. ಆದರೆ ಅವರು ಇವುಗಳನ್ನು ಮೆಸ್ಸಿಯನು, ಆತನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಜನರು ನಾಚಿಕೆಯಿಂದ ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾಗುವ ಕಾಲಗಳಿಗೆ ಹೊಂದಿಸುವುದಕ್ಕೆ ಬದಲಾಗಿ ಆತನ ಮಹಿಮೆಯುಳ್ಳ ರಾಜ್ಯಕ್ಕೆ ಜೊತೆಗೂಡಿಸಿದ್ದರು. ಅವರು ಶಾಸ್ತ್ರವಚನಗಳನ್ನು ಸರಿಯಾಗಿ ಅಧ್ಯಯನ ಮಾಡಬೇಕಾಗಿತ್ತೆಂಬುದು ನಿಜ. ಈ ತಪ್ಪನ್ನು ಮಾಡಿದ್ದರಲ್ಲಿ ಅವರನ್ನು ದೋಷಿಗಳಾಗಿ ಮಾಡಲಾಗದೆಂದು ಹೇಳಬಹುದು. ಇದು ಒಂದು ಅರ್ಥದಲ್ಲಿ ನಿಜವಾಗಿರಬಹುದು. ಇದಕ್ಕೆ ಬದಲಾಗಿ ನಾವು ನೆನಪಿನಲ್ಲಿಡಬೇಕಾದದ್ದೇನೆಂದರೆ, ಅವರಿಗಿದ್ದ ನಿಜವಾದ ಅಡ್ಡಿಯು ಅವರ ಹೆಮ್ಮೆಯ ಹೃದಯ ಹಾಗೂ ಎಲ್ಲವೂ ತಮಗೆ ತಿಳಿದಿರುವುದೆಂಬ ಮನೋಭಾವವೆಂಬುವುದು. ಅವರಿಗೆ ದೀನಭಾವದ ಕೊರತೆ ಇದ್ದುದರಿಂದ ಅವರು ಕಲಿತುಕೊಂಡು ತಮ್ಮನ್ನು ತಿದ್ದುಕೊಳ್ಳಲಾಗಲಿಲ್ಲ. ಯೇಸುವಿನ ಸಂದೇಶವನ್ನು ಅಂಗೀಕರಿಸಿದ ನಿಜವಾದ ಇಸ್ರಾಯೇಲರು
ಪ್ರವಾದನಗಳ ಬಗ್ಗೆ ನಿಸ್ಸಂದೇಹವಾಗಿಯೂ ಇದೇ ರೀತಿಯಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರು. ಆದರೆ ನಿಶ್ಚಿತ ಅಭಿಪ್ರಾಯ ಹೊಂದುವ ಬಗ್ಗೆ ತೆರೆದ ಮನಸ್ಸುಳ್ಳವರಾಗಿದ್ದು ತಾವು ಮಾರ್ಗದರ್ಶನ ಹೊಂದಿ ನಡೆಸಲ್ಪಡುವುದಕ್ಕೆ ಸಿದ್ಧರಾಗಿದ್ದರು. ಮತ್ತು ಇವರಿಗೆ ಒಡೆಯನ ಉಪದೇಶಗಳು ಆಕರ್ಷಿತವಾಗಿಯೂ ಆಶೀರ್ವಾದಕರವಾಗಿಯೂ ಆಶ್ಚರ್ಯಕರವಾಗಿಯೂ ಇದ್ದವು. ಕ್ಲುಪ್ತ ಕಾಲವು ಬಂದಾಗ ಅವರು ಕ್ರಮೇಣ ದೇವರ ಯೋಜನೆಯ ಪ್ರತಿಯೊಂದು ಮುಖ್ಯ ಲಕ್ಷಣಗಳ ಬಗ್ಗೆ ಸರಿಯಾದ ಗ್ರಹಿಕೆಗೆ ನಡೆಸಲ್ಪಟ್ಟವರಾಗಿದ್ದು, ಹೀಗೆ ಅವರು ನಿಗದಿತ ಸಮಯವು ಬಂದಾಗ ಪಂಚಾಶತ್ತಮ ದಿನದ ಆಶೀರ್ವಾದಗಳಿಗೆ ಸಿದ್ಧರಾಗಿದ್ದು ಆಯಲ್ಪಟ್ಟವರಲ್ಲಿ ತಾವೂ ಭಾಗಿಗಳೆಂಬುವುದನ್ನು ತೋರ್ಪಡಿಸಿಕೊಂಡಿದ್ದರು. ಮೆಸ್ಸಿಯನಿಗೆ ಮೊದಲಗಿತ್ತಿಯಾಗಿ ಆತನ ರಾಜ್ಯದಲ್ಲಿ ಸಹಬಾಧ್ಯರಾಗಲು ದೇವರು ಅವರನ್ನು ಆದುಕೊಳ್ಳುತ್ತಿದ್ದನು.